ಅವಧಿ 15ನೇ ವಿಧಾನಸಭೆ ಅವಧಿ ವಿಚಿತ್ರವಾಗಿದೆ. ನೀವು ಗಮನಿಸಿದರೆ ಮೊದಲನೇ 14 ತಿಂಗಳು ಆ ಕಡೆ ಇರೋರು ಈ ಕಡೆ ಇದ್ದರು, ಈ ಕಡೆ ಕೂತ್ಕೊಂಡು ಆಡಳಿತವನ್ನು ನಡೆಸ್ತಾ ಇದ್ರು. ಆ ನಂತರ ಕೆಲವರಿಗೆ ಅಸಮಾಧಾನ ಆಗಿತ್ತು, ಆಡಳಿತ ಸರಿ ನಡೀತಾ ಇಲ್ಲ ಅಂಥೇಳಿ ಅಸಮಾಧಾನದಿಂದ ಆ ಸರ್ಕಾರದ ವಿರುದ್ಧ ಧ್ವನಿಯನ್ನು ಎತ್ತಿ ಯಡಿಯೂರಪ್ಪನವ್ರ ಹತ್ರ ನಮ್ಮ ಪಕ್ಷದ ನಾಯಕರ ಹತ್ರ ಭೇಟಿ ಮಾಡಿ ಆ ನಂತರ ಅವರು ಆ 16 ಜನ ಇಲ್ಲೇ ಉಳಿದ್ರು, ಆ ಕಡೆ ಹೋಗಲಿಲ್ಲ. ಆ 16 ಜನ ಈ ಕಡೆ ಇರೋರು ಆ ಕಡೆ ಹೋಗಿದ್ದಾರೆ. ಈಗ ಅದಾದ ನಂತರ ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ಆ 16-18 ಜನ ಈ ಭಾಗದಲ್ಲೇ ಕಾಯಂ ಯಾರು ಉಳಿದಿದ್ದಾರೆ ಅಂದರೆ ಆ ಕಡೆ ಹೋಗದೆ ಈ ಕಡೆ 18 ಜನ ಅವರೇ ಇರೋದು. ಈ ಅವ್ರ ಚೇರ್ಗಳು ಬದಲಾಗಲಿಲ್ಲ, ಹಿಂದೆ ಇರೋ ಚೇರ್ಗಳು ಸ್ವಲ್ಪ ಮುಂದೆ ಬಂದಿದೆ ಅವ್ರದ್ದೀಗ. ಸೊ ಈ ರೀತಿಯ ಒಂದು ವಿಚಿತ್ರ ಸನ್ನಿವೇಶ. ಮತ್ತು ಒಬ್ರು ಹೋದ್ರು ಅಂದ್ರೆ ಅಧ್ಯಕ್ಷ ಒಬ್ರು ಹೋದ್ರು 1ನೇ ತಾರೀಕು ಹೋಯ್ತವ್ರೆ. ಹಾಂ ಸರಿ, ಮಾನ್ಯ ಯಡಿಯೂರಪ್ಪನವರು ಒಳ್ಳೆ ಆಡಳಿತವನ್ನು ಕೊಟ್ಟು ಈಗಷ್ಟೇ ಮಾಧುಸ್ವಾಮಿಯವರು ಹೇಳಿದಾಗೆ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡೋಣ, ನನಗೆ ಈ ನಿಭಾಯಿಸುವಂಥ ಕೆಲಸವನ್ನು ಬೇರೆಯವ್ರಿಗೆ ಕಲಿಸೋಣ ಅನ್ನೋವಂಥ ಉದ್ದೇಶದಿಂದ ಏನೋ ಗೊತ್ತಿಲ್ಲ, ಅವರು ಹಿಂದೆ ಕೂತು ಮಾರ್ಗದರ್ಶನವನ್ನು ಈಗ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ವ್ಯವಸ್ಥೆನಲ್ಲಿ ಕೂಡ ಕೆಲವು ಬದಲಾವಣೆಗಳಾಗಿ ಯಾರಿಗೆ ಈಗಷ್ಟೇ ಯಡಿಯೂರಪ್ಪನವರು ಎಕ್ಸ್ಪ್ರೆಸ್ ಮಾಡಿದರು ಮಾನ್ಯ ಸಭಾಧ್ಯಕ್ಷರ ಬಗ್ಗೆ, ಆ ಸಭಾಧ್ಯಕ್ಷರು ಅಲ್ಲಿರದೆ ಇಲ್ಲಿರಬೇಕಾಗಿತ್ತು ಕೆಳಗೆ ಮಂತ್ರಿಗಳಾಗಿ ಅನ್ನುವಂಥ ಹೇಳ್ತಾ ಮುಂದೆ ಮಂತ್ರಿ ಆಗಲಿ ಅನ್ನುವಂಥ ಅಪೇಕ್ಷೆಯನ್ನು ಕೂಡ ವ್ಯಕ್ತಪಡಿಸಿದರು. ಆದರೆ ಅಧ್ಯಕ್ಷ ಯಡಿಯೂರಪ್ಪನವ್ರಿಗೂ ಗೊತ್ತಿದೆ, ಅನೇಕರಿಗೆ ಗೊತ್ತಿದೆ, ಅವರು ಆ ಸ್ಥಾನಕ್ಕೆ ಬಯಸದೇ ಇದ್ದರೂ ಕೂಡ ವಿಶ್ವೇಶ್ವರ ಹೆಗಡೆ ಅವರು ಅವರಿಗೆ ಬೇರೆ ವಿಷಯ ಬೇರೆಯವ್ರ ಬಗ್ಗೆ ಚರ್ಚೆ ಆಗಿತ್ತು ಬೇರೆಯವ್ರನ್ನ ಮಾಡೋದ್ರ ಬಗ್ಗೆ, ಆದರೂ ಕೂಡ ಕೊನೆಯ ನಿಮಿಷದಲ್ಲಿ ಅವ್ರ ಬಗ್ಗೆ ತೀರ್ಮಾನ ಮಾಡಿ ಆ ಸ್ಥಾನದಲ್ಲಿ ಕೂರಿಸುವಂಥ ಪರಿಸ್ಥಿತಿ ಬಂತು. ಹಾಗೆಯೇ ನಮ್ಮ ಉಪಾಧ್ಯಕ್ಷರಿದ್ದರು ಮಾಮ್ನಿಯವರು, ಮಾಮ್ನಿಯವರು ಉಪಾಧ್ಯಕ್ಷರಾಗಿ ಅವರ ಅನುಪಸ್ಥಿತಿಯಲ್ಲಿ ನಡೆಸ್ತಾ ಇದ್ರು. ಅವ್ರ ಕಾಲವಾದ ನಂತರ ಒಂದು ರೀತಿಯಿಂದ ತಾವೇ ಉಪಾಧ್ಯಕ್ಷರಾಗಿ ಅಘೋಷಿತ ಉಪಾಧ್ಯಕ್ಷರಾಗಿ ಸದನವನ್ನು ನಿರಂತರವಾಗಿ ತಾವು ಅಧ್ಯಕ್ಷರ ಜೊತೆಗೆ ನಡೆಸ್ತಾ ಇದ್ದಾರೆ. ಅದಕ್ಕೆ ವಿಚಿತ್ರ ಸಂಗತಿಗಳು ಈ 15ನೇ ಅಧಿವೇಶನದಲ್ಲಿ ಈ ಸದನದಲ್ಲಿ ನಡೆದಿರತಕ್ಕಂಥ ವಿಷಯಗಳು ಅಂತ ನನಗನ್ಸತ್ತೆ ಅಧ್ಯಕ್ಷರೇ.